ನೋಡಿ, ಸರ್ಕಾರ ಸರ್ಕಾರ ಸಾರಿಗೆ ನೌಕರರ ಬಗ್ಗೆ ಇಷ್ಟೊಂದು ಬಿಗಿ ಧೋರಣೆ ಇದೆಯಲ್ಲ. ಈಗ ಸರ್ಕಾರವೇ ಫ್ರೀ ಪಾಸ್ ಕೊಡ್ತೀವಿ ಅಂತಾರೆ, ಅವ್ರಿಗೆ ಕೊಡ್ತೀವಿ ಇವ್ರಿಗೆ ಕೊಡ್ತೀವಿ ಅಂತ ಹೇಳಿ ಸರ್ಕಾರದಿಂದ ಮತಕ್ಕೋಸ್ಕರವಾಗಿ ಅವ್ರು ತೆಗೆದುಕೊಳ್ತಕ್ಕಂಥ ಕಾರ್ಯಕ್ರಮಗಳೇನಿದೆ ಅದರ ದುಡ್ಡು ಕೊಡಬೇಕಲ್ಲ ಸರ್ಕಾರದಿಂದ. ಅದರ ಬಾಬ್ತು ಎಷ್ಟೆಷ್ಟು ಕೋಟಿ ಪೆಂಡಿಂಗ್ ಇಟ್ಕೊಂಡವ್ರೆ. ಅದರಿಂದ ಇವತ್ತು ಕೆ ಎಸ್ ಆರ್ ಟಿ ಸಿ ನಿಮ್ಮ ಬಿ ಎಂ ಟಿ ಸಿ ಲಾಸಿಗೆ ಬಂದಿದೆ. ನೀವು ಪಾಸ್ಗಳನ್ನು ಕೊಡ್ತಕ್ಕಂಥದ್ದಕ್ಕೆ ಸರ್ಕಾರದಿಂದ ಮ್ಯಾಚಿಂಗ್ ಗ್ರ್ಯಾಂಟ್ ಕೊಡಬೇಕಲ್ಲ. ಮ್ಯಾಚಿಂಗ್ ಗ್ರ್ಯಾಂಟ್ ಕೊಡದೇ ಇದ್ದರೆ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಬಿ ಎಂ ಟಿ ಸಿ ಬಸ್ಗಳು ಎಲ್ಲಿ ನಡೀತವೆ? ಅದರಿಂದ ಲಾಸ್ ಆಗಿದೆ. ಇಲ್ಲಿ ನಮ್ಮ ತಪ್ಪಿಟ್ಕೊಂಡು ಅವ್ರ ಬೇಡಿಕೆಗಳ ಬಗ್ಗೆ ನೀವು ಈ ಬೇಡಿಕೆಯೆಲ್ಲ ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ನೀವು ಕೆಲಸಕ್ಕೆ ಬರದೇ ಇದ್ದರೆ ನಿಮ್ಮನ್ನು ಖಾಲಿ ಮಾಡಿಸ್ತೀವಿ, ಕೆಲಸದಿಂದ ತೆಗಿತೀವಿ, ವರ್ಗಾವಣೆ ಮಾಡ್ತೀವಿ, ಮನೆ ಖಾಲಿ ಮಾಡಿ. ಈ ನೋಟಿಸ್ಗಳು ಕೊಟ್ಕೊಂಡು ನಿಮ್ಮ ನಿಮ್ಮಲ್ಲೇ ವಿಶ್ವಾಸದ ಕೊರತೆ ಮೂಡಿಸ್ಕೊತಾ ಇದ್ದೀರಿ. ನಾನು ಮುಖ್ಯಮಂತ್ರಿಗಳದ್ದು ಈಗಲೂ ಸರಿಯಾದ ರೀತಿಯಲ್ಲಿ ಸಾರಿಗೆ ನೌಕರರ ಸಮಸ್ಯೆ ಇಲ್ಲ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗದಿದ್ದರೆ ಕರೆದು ಹೇಳಬೇಕು ಅವರಿಗೆ. ಸ್ವಲ್ಪ ಟೈಮ್ ಕೊಟ್ರಪ್ಪ, ನಿಮ್ಮ ಬೇಡಿಕೆಗಳನ್ನು ಗೌರವವಾಗಿ ಈಡೇರಿಸ್ಕೊಡ್ತೀವಿ, ಸ್ವಲ್ಪ ಟೈಮ್ ಕೊಡಿ ಅಂತ ಅವ್ರು ಕೇಳಬೇಕಲ್ಲ. ಆ ಸೌಜನ್ಯ ಇಲ್ಲದೆ ಎಲ್ಲ ಸರ್ಕಾರದ ಮುಖಾಂತರ ನಾವು ಕಾನೂನನ್ನು ಇಂಪ್ಲಿಮೆಂಟ್ ಮಾಡಿ ಎದುರಿಸ್ತೀವಿ ಅಂದರೆ ಬಹುಶಃ ಎದುರಿಸ್ತಕ್ಕಂಥ ಕಾಲ ಉಳಿದಿಲ್ಲ ಈಗ ಯಾರಿಗೂ.